ವಿಧಾನಸಭೆ ಚುನಾವಣೆ ಕೊನೆ ಚರಣ ಸಮೀಪಿಸುತ್ತಿದ್ದಂತೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯ ಸುತ್ತುತ್ತಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಪ್ರವಾಸದ ಕೊನೆ ದಿನವಾದ ಇಂದು ರಾಜ್ಯ ಸರ್ಕಾರದ ವಿರುದ್ಧ ತೀಕ್ಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಪತ್ತೆಯಾಗಿರುವ ವೋಟರ್ ಐಡಿ ಬಾದಾಮಿಯಲ್ಲಿ ನಡೆದ ಐಟಿ ದಾಳಿ, ಚುನಾವಣೆ ದಿನಾಂಕ ಘೋಷಣೆಯಾದ ಬಳಿಕ ಜಪ್ತಿ ಮಾಡಲಾದ 130 ಕೋಟಿಗೂ ಹೆಚ್ಚು ನಗದನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ ಎಂದು ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ 6 ಸಿ ರೋಗಗಳಿಂದ ಬಳಲುತ್ತಿದೆ, ಆ ಪಕ್ಷಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಎಂದು ಆರೋಪಿಸಿದ ಅವರು, ಯುಪಿಎ ಅಧಿಕಾರಕ್ಕೆ ಬಂದರೆ ನಾನೇ ಪ್ರಧಾನಿಯಾಗುತ್ತೇನೆ ಎಂದಿರುವ ರಾಹುಲ್ ಗಾಂಧಿಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೋಲಾರ, ಚಿಕ್ಕಮಗಳೂರು, ಬೆಳಗಾವಿಯ ಪ್ರಚಾರ ಸಭೆಯಲ್ಲಿ ತೀಕ್ಷ್ಣ ಭಾಷಣವನ್ನೇ ಮಾಡಿದ ಮೋದಿ, ಕಾಂಗ್ರೆಸ್ ದಿಲ್ ವಾಲಿಯೋ ಅಲ್ಲ, ದಲಿತ ವಾಲಿಯೋ ಅಲ್ಲ, ಬರೇ ಡೀಲ್ ವಾಲಿ ಪಕ್ಷ ಎಂದು ಕಿಡಿಕಾರಿದರು. ಪ್ರತಿಯೊಂದರಲ್ಲೂ ಡೀಲ್ ಮಾಡುವುದು ಕಾಂಗ್ರೆಸ್ ಪಕ್ಷದ ಕೆಲಸ. ಈ ವೋಟರ್ ಐಡಿಗಳ ಸಣ್ಣ ಸಣ್ಣ ಬಂಡಲ್ ಮಾಡಿ ಅದನ್ನು ಯಾರ್ಯಾರಿಗೆ ಹಂಚಬೇಕು ಎಂದು ಅದರ ಮೇಲೆ ಬರೆಯಲಾಗಿದೆ. ಈ ರೀತಿ ಅಕ್ರಮದಾರಿಯ ಮೂಲಕ ಚುನಾವಣೆ ಗೆಲ್ಲಲು ಹೊರಟ ಕಾಂಗ್ರೆಸ್ ಅನ್ನ ಕರ್ನಾಟಕದ ಜನ ಕ್ಷಮಿಸಬಾರದು. 400,000 ಮತದಾರರಿರುವ ಕ್ಷೇತ್ರದಲ್ಲಿ 100,000 ನಕಲಿ ಐಡಿ ಮಾಡಲಾಗಿದೆ ಎಂದ್ರೆ ಕಾಂಗ್ರೆಸ್ ಹೇಗೆ ಸೋಲಿಗೆ ಹೆದರುತ್ತಿದೆ ಎನ್ನುವುದು ಅರಿವಾಗುತ್ತದೆ. ಇದು ಒಂದು ಕಡೆ ಪತ್ತೆಯಾದ ಅಕ್ರಮ, ಉಳಿದ ಕಡೆ ಈ ರೀತಿಯ ಇನ್ನಷ್ಟು ಪಾಪದ ಕೆಲಸಗಳನ್ನ ಕಾಂಗ್ರೆಸ್ ಮಾಡಿದೆ ಎಂದು ಮೋದಿ ಆರೋಪಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.